ಬೆಂಗಳೂರಿನಲ್ಲಿ ಕಾರ್ಮಿಕರ ಕನಿಷ್ಠ ವೇತನ ಪರಿಷ್ಕರಣೆ ಮತ್ತು ಹೆಚ್ಚಳಕ್ಕೆ ಆಗ್ರಹಿಸಿ ಫೆಬ್ರವರಿ 8ರಂದು ಬೃಹತ್ ಪ್ರತಿಭಟನೆಗೆ ಎಐಟಿಯುಸಿ ನಿರ್ಧಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನುಸರಿಸುತ್ತಿರುವ ಕಾರ್ಮಿಕ ವಿರೋಧಿ ನೀತಿಗಳನ್ನು ಪ್ರತಿಭಟಿಸಿ ಕನಿಷ್ಠ ವೇತನ ಪರಿಷ್ಕರಣೆ, ಕಾರ್ಮಿಕರುಗಳ ಹಕ್ಕುಗಳ ರಕ್ಷಣೆ ಹಾಗೂ ಕಾನೂನುಬದ್ಧ ಸವಲತ್ತುಗಳನ್ನು ನೀಡುವಂತೆ ಒತ್ತಾಯಿಸಿ ದಿನಾಂಕ 8/2/2023ರಂದು ವಿಧಾನಸೌಧ ಚಲೋ ಚಳುವಳಿಯ ಮೂಲಕ ರಾಜಧಾನಿ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ನಿರ್ಧರಿಸಿದೆ. ಎಐಟಿಯುಸಿ ಕಚೇರಿಯಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಎಐಟಿಯುಸಿಯ ಅಧ್ಯಕ್ಷರಾದ ಎಚ್ವಿ ಅನಂತ ಸುಬ್ಬರಾವ್, ಪ್ರಧಾನ ಕಾರ್ಯದರ್ಶಿ ಡಿಎ ವಿಜಯ ಭಾಸ್ಕರ್, ಉಪಾಧ್ಯಕ್ಷರಾದ ಬಿ ಅಹಮದ್ ಮತ್ತು ಎಂ ಜಯಮ್ಮ, ರಜನೀಕಾಂತ್ ರವರುಗಳು ಉಪಸ್ಥಿತರಿದ್ದರು. ಕೃಷಿ ರಾಜ್ಯ ಸಮಿತಿಯಿಂದ 8ನೇ ತಾರೀಕು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಮೂಲೆ ಮೂಲೆಗಳಿಂದ ಎಐಟಿ ಸದಸ್ಯರು ಹಲವಾರು ಕಾರ್ಖಾನೆಗಳಲ್ಲಿ ಮತ್ತು ಸೆಕ್ಟ್ರಲ್ಲಿ ಕೆಲಸ ಮಾಡುವಂಥ ಕೆಲಸಗಾರಿಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಿದ್ದಾರೆ. ನಾವು ಸರ್ಕಾರದ ಮುಂದೆ 12 ಬೇಡಿಕೆಗಳನ್ನಿಟ್ಟಿದ್ದೀವಿ. ಭಾಳ ಮುಖ್ಯವಾದ ಇವತ್ತು ಕನಿಷ್ಠ ಕೂಲಿ ಸುಮಾರು 1.78 ಲಕ್ಷ ಕೋಟಿ ಜನ ಇವತ್ತು ಈ ಮಿನಿಮಮ್ ಸೆಕ್ಟ್ರಲ್ಲಿ ಕೆಲಸ ಮಾಡ್ತಿದ್ದಾರೆ. ಕಾನೂನು ಪ್ರಕಾರ 5 ವರ್ಷಕ್ಕೊಂದ್ಸಲ ಅವ್ರ ವೇತನ ಇನ್ಕ್ರೀಸ್ ಮಾಡಬೇಕು. ರಿಯಲಿಸ್ಟಿಕ್ ಆಗಿರಬೇಕು, ಒಂದು ಸೈಂಟಿಫಿಕ್ ಆಗಿರಬೇಕು. ನಾವು ಎಐಟಿಯುಸಿಯಿಂದ ಅದನ್ನು ವರ್ಕೌಟ್ ಮಾಡಿದ್ದೀವಿ. ಕನಿಷ್ಠ ಕೂಲಿ 31,000 ರೂಪಾಯಿ ಪ್ರತಿ ತಿಂಗಳು ಕೊಡಬೇಕು ಅಂತ, ಆದರೆ ಸರ್ಕಾರ 14,000 ರೂಪಾಯಿ ಚಿಲ್ಲರೆ ಕೊಟ್ಟಿದೆ. ಇಲ್ಲಿ ಏನು ಮಾಲೀಕರುಗಳಿದ್ದಾರೆ ಅವರ ಒತ್ತಡಕ್ಕೆ ಸರ್ಕಾರ ಕಂಪ್ಲೀಟಾಗಿ ಮಣಿದು ಇವತ್ತು ಅತ್ಯಂತ ಕಡಿಮೆ ಕೂಲಿ ಕೊಡ್ತಿದೆ. ಅದು ಎಕ್ಸಿಸ್ಟೆನ್ಸ್ಗೂ ಸಾಕಾಗೋದಿಲ್ಲ. ಅದು ಇದು ಒಂದು ಮುಖ್ಯವಾದಂಥ ಬೇಡಿಕೆ. ಮತ್ತು ನಾವು ಎಐಟಿಯುಸಿಯಲ್ಲಿ ಭಾಳ ಮುಖ್ಯವಾಗಿ ಯಾವಾಗಲೂ ಈ ಮಿನಿಮಮ್ ಸೆಕ್ಟ್ರಲ್ಲಿ ಮುಂಚೂಣಿ ಪತ್ರ ವಹಿಸಿ ಹೋರಾಟಗಳು ಮಾಡ್ತಾಯಿದ್ದೀವಿ. ಇನ್ನು ಎರಡನೇದು ಅಂಗನವಾಡಿ ಹೆಣ್ಣುಮಕ್ಕಳು ಮತ್ತು ಈ ಸ್ಕೀಮ್ ವರ್ಕರ್ಸ್ ಅಂತ, ಅದು ಬಿಸಿ ಊಟ ಆಗ್ಬೋದು ಅಥವಾ ಆಶಾ ಕಾರ್ಮಿಕರಾಗ್ಬೋದು, ಇದೆಲ್ಲ ಲಕ್ಷಗಟ್ಟಲೆ ಅವರು ಕೂಡ ಇದ್ದಾರೆ. ಅವ್ರದ್ದು ಮೂಲಭೂತವಾದಂಥ ಬೇಡಿಕೆಗಳ ಬಗ್ಗೆ ಇರ್ತಿಲ್ಲ. ಬೆಂಗಳೂರಿಗೆ ಬರ್ತಾರೆ, ಏನೋ ಒಂದು ಕೂಗ್ತಾರೆ, ಒಂದಷ್ಟು ಏನೋ ಆಗುತ್ತೆ, ಅಲ್ಲಿ ಅಲ್ಲಿಗೆ ಮುಗಿದು ಹೋಗುತ್ತೆ. ಈ ಒಂದು ಇದು ನಿಂತ್ಕೊಂಡು ನಿಲ್ಲಬೇಕು. ಒಂದು ವ್ಯಾಲಿಡ್ ಆಗಿ ಅವ್ರ ಜೊತೆ ಮಾತನಾಡಿ ಅವ್ರಿಗೆ ಬೇಕಾದಂಥ ಒಂದು ಪರಿಹಾರವನ್ನು ಕೊಡಬೇಕು. ಅವ್ರಿಗೆ ಸಂಬಂಧಪಟ್ಟಂಥ ಬೇಡಿಕೆಗಳನ್ನ ನಾವು ಹಾಕಿದ್ದೀವಿ. ಇನ್ನು ಕಟ್ಟಡ ಕಾರ್ಮಿಕರ ಬೇಡಿಕೆಗಳಿವೆ, ಟ್ರಾನ್ಸ್ಪೋರ್ಟ್ ನೌಕರರ ಬೇಡಿಕೆಗಳಿವೆ. ಕಳೆದ 3 ವರ್ಷದಿಂದ ವೇತನ ಇನ್ಕ್ರೀಸ್ ಆಗಿಲ್ಲ, ಹಲವಾರು ಚಳವಳಿ ನಾವು ಮಾಡ್ತಿದ್ದೀವಿ. ಒಟ್ಟಾರೆ ನಮ್ಮ ಈ ಬೇಡಿಕೆಗಳ ಬಗ್ಗೆ ಸರ್ಕಾರ ಯಾವುದೇ ಒಂದು ಗಂಭೀರವಾಗದ ನೋಡಿಲ್ಲ. ಇದುವರೆಗೆ ಯಾವ ಟ್ರೇಡ್ ಯೂನಿಯನ್ ನಾಯಕರನ್ನು ಅವರು ಸರ್ಕಾರ ಮುಖ್ಯಮಂತ್ರಿಯವ್ರ ಕಡೆ ನಮ್ಮ ಹತ್ರ ಮಾತಾಡಿಲ್ಲ. ನಮ್ಮದು 101 ವರ್ಷದ ಯೂನಿಯನ್ ನಮ್ಮ ಹತ್ರ ಅವ್ರು ಮಾತಾಡಿಲ್ಲ. ನಮ್ಮ ಅನುಭವಗಳು ಅವ್ರಿಗೆ ಬೇಕಾಗೂ ಇಲ್ಲ, ಬರೀ ಕಾರ್ಪೊರೇಟ್ ವಲಯಕ್ಕೂ ಅವರು ಏನು ಬೇಕಾದ್ರೂ ಮಾಡಲಿಕ್ಕೆ ತಯಾರಿದ್ದಾರೆ. ಅದರಿಂದ ನಾವು ರಾಜ್ಯಾದ್ಯಂತ ಬಂದು ಆವತ್ತು ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ರ್ಯಾಲಿ ಮಾಡಿ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಮತ್ತು ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮನ್ನು ಕರೆದು ಮಾತನಾಡಿ ನಮ್ಮ ಇಶ್ಯೂಗಳು ಬಗೆಹರಿಸಿ. ಈ ದೇಶದಲ್ಲಿ ನಾವು ಸಂಪತ್ತನ್ನು ಸೃಷ್ಟಿ ಮಾಡುವಂಥ ವರ್ಗ. ಮೋದಿಯವರು ಏನು ಹೇಳ್ತಾರೆ, ಟ್ಯಾಕ್ಸ್ ಕೊಡೋವ್ರಿಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳ್ತಾರೆ ಅವರು. ಆ ಟ್ಯಾಕ್ಸ್ ಕೊಡೋ ಶಕ್ತಿ ಯಾರು ಕೊಟ್ಟಿದ್ದಾರೆ? ಈ ದೇಶದ ಕಾರ್ಮಿಕ ವರ್ಗ, ಈ ದೇಶದ ರೈತರು ಕೊಟ್ಟಿದ್ದಾರೆ. ಆದ್ದರಿಂದ ನಾವೇನು ಹೇಳ್ತೀವಿ, ಸ್ವಲ್ಪ ಸರ್ಕಾರದವರು ನಮ್ಮ ಕಡೆನೂ ಕಂಡುಬಿಡಿ, ಮಾತನಾಡಿ ಅಂತೇಳಿ ಈ ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಆ ಪ್ರತಿಭಟನೆಗೆ ಅವ್ರು ಮಣಿದೇ ಇದ್ದರೆ ಮುಂದೆ ಬೇರೆ ರೀತಿಯಲ್ಲಿ ನಾವು ಹೋರಾಟಗಳು ನಡೆಸ್ತೇವೆ.